ದೇಶದ ಎಲ್ಲಾ ಕಡೆಗಳಲ್ಲೂ ಅರಣ್ಯಗಳ ಮೂಲಕ ಹೋಗುವ ರೈಲು ಮಾರ್ಗಗಳು ದೊಡ್ಡ ಸಮಸ್ಯೆಯಾಗಿದೆ. ಟೆಲಿವಿಷನ್ ಮತ್ತು ದಿನಪತ್ರಿಕೆಗಳಲ್ಲಿ ಇಂತಹ ಸುದ್ದಿಗಳು ಆಗಿಂದಾಗ್ಗೆ ಕೇಳಿಬರುತ್ತೆ. 1998ರಿಂದೀಚೆಗೆ ದೇಶದ ಅನೇಕ ಕಡೆಗಳಲ್ಲಿ 80ಕ್ಕೂ ಹೆಚ್ಚು ಆನೆಗಳು ರೈಲುಗಳಿಗೆ ಸಿಕ್ಕಿ ಸತ್ತಿವೆ. ಈ ಮರಿಯಾನೆ ಪಶ್ಚಿಮ ಬಂಗಾಳದ ರೈಲೊಂದಕ್ಕೆ ಸಿಕ್ಕಿ ಸತ್ತಿತು. ತಾಯಾನೆ 3 ದಿನವಾದರೂ ಅಲ್ಲಿಂದ ಜರುಗದೆ ದೇಹದ ಬಳಿ ನಿಂತಿದ್ದ ಕರುಣಾಜನಕ ದೃಶ್ಯ. ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಇತರ ಪರಿಸರವಾದಿ ಗುಂಪುಗಳು ರೈಲ್ವೆ ಇಲಾಖೆಗೆ ಮಾಡಿರುವ ಸಲಹೆ: ಈ ಪ್ರದೇಶಗಳಲ್ಲಿ ರೈಲು ಚಲನೆಯ ವೇಗವನ್ನು ತಗ್ಗಿಸಿ ಇರುವ ರೈಲು ಕಂಬಿಗಳ ಬದಿಯಲ್ಲಿ ಬೇಲಿ ಹಾಕಿ ಹೊಸ ಯೋಜನೆಗಳನ್ನು ಬೇರೆಡೆಗೆ ವರ್ಗಾಯಿಸುವುದು. ಪ್ರಾಜೆಕ್ಟ್ ಎಲಿಫೆಂಟ್ ಮುಂದಿರುವ ಮತ್ತೊಂದು ಸವಾಲು: ಅರಣ್ಯದೊಳಗೆ ವಾಸಿಸುತ್ತಿರುವ 1500ಕ್ಕೂ ಹೆಚ್ಚು ಗುಜ್ಜರ್ ಕುಟುಂಬಗಳು ಮತ್ತು ಅವರ 10,000 ಪಶುಗಳು. ದೀರ್ಘಾವಧಿಯ ತೊಡಲಾಟ ಪ್ರಯತ್ನಗಳ ನಂತರ ಈ ಜನರ ಪುನರ್ವಸತಿ ಕಾರ್ಯ ಸಫಲವಾಗುತ್ತಿದೆ. ಇಲ್ಲಿ ಗೇಂದಿಕಾಟದಲ್ಲಿ ಹಿಂದಿನ ಅಲೆಮಾರು ಜನರಿಗೆ ಭೂಮಿ ಕೊಡಲಾಗಿದೆ. ಪ್ರಾಜೆಕ್ಟ್ ಎಲಿಫೆಂಟ್ ನಿರ್ದೇಶಕ ಎಸ್ಎಸ್ ಬಿಷ್ತ್ ಸ್ಥಳ ಪರೀಕ್ಷೆ ಮಾಡಿ ಅರಣ್ಯದ ಮೇಲಿದ್ದ ಒತ್ತಡವನ್ನು ತಗ್ಗಿಸಿ ಇಲ್ಲಿ ಬಂದು ನೆಲೆಸಿರುವ ಗುಜ್ಜರ್ ಜನರನ್ನು ಪ್ರಶಂಸಿಸುತ್ತಿದ್ದಾರೆ. ಭಾರತದಲ್ಲಿ ಆನೆ ಸಂರಕ್ಷಣೆ ಕಾರ್ಯದ ಬಗ್ಗೆ ತಮ್ಮ ಸ್ವಂತ ಅನಿಸಿಕೆ ಏನು? ಪ್ರಾಜೆಕ್ಟ್ ಎಲಿಫೆಂಟ್ ವಾಸ್ ಸೆಟ್ ಅಪ್ ಇನ್ 1992. ಸೊ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಸಮ್ ವೆರಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇನ್ ದಿ ಸೆನ್ಸ್ ದ್ಯಾಟ್ ದಿ ಓವರ್ ಆಲ್ ಎಲಿಫೆಂಟ್ ನಂಬರ್ಸ್ ಇನ್ ದಿ ಕಂಟ್ರಿ ಈಸ್ ಆನ್ ದಿ ಇನ್ಕ್ರೀಸ್. ವಿ ಹ್ಯಾವ್ ಬಿನ್ ಏಬಲ್ ಟು ಸೆಟ್ ಅಪ್ ಸಮ್ ಎಲಿಫೆಂಟ್ ರಿಸರ್ವ್ಸ್ ಇನ್ ದಿ ಕಂಟ್ರಿ. ಬಟ್ ಓವರ್ ಆಲ್ ಐ ಫೀಲ್ ದಿ ಥಿಂಗ್ಸ್ ಆರ್ ಇಂಪ್ರೂವಿಂಗ್ ಆ್ಯಂಡ್ ಐ ಡೋಂಟ್ ಸಿ ಎನಿ ರೀಸನ್ ದ್ಯಾಟ್ ವಿ ಶುಡ್ ಬಿ ಕ್ವೈಟ್ ಡಿಸಪಾಯಿಂಟೆಡ್ ಆರ್ ವಿ ಶುಡ್ ಫೀಲ್ ದಿ ಥಿಂಗ್ಸ್ ಆರ್ ಔಟ್ ಆಫ್ ಕಂಟ್ರೋಲ್. ಇಸ್ ನಾಟ್ ದಿ ಕೇಸ್. ಪ್ರಾಜೆಕ್ಟ್ ಎಲಿಫೆಂಟ್ನವರು ಆಧುನಿಕ ರೀತಿಯ ಸಮಾಚಾರ ಪದ್ಧತಿಗಳನ್ನು ಬಳಸುತ್ತಿದ್ದಾರೆ. ಒಮ್ಮೊಮ್ಮೆ ಖಾಸಗಿ ಪರಿಸರವಾದಿ ಸಂಸ್ಥೆಗಳ ಜೊತೆ ಈ ಕೆಲಸ ಮಾಡುತ್ತಾರೆ. ಡಾಕ್ಟರ್ ಸುಕುಮಾರ್ ಏಷ್ಯಾ ಆನೆಗಳ ವಿಷಯದಲ್ಲಿ ಪ್ರಪಂಚದಲ್ಲೇ ಹೆಸರಾಂತ ತಜ್ಞರು. ಗ್ರೇಟೆಸ್ಟ್ ಥ್ರೆಟ್ ದಿ ಎಲಿಫೆಂಟ್ ಫೇಸಸ್ ಟುಡೇ ಇಸ್ ನಾಟ್ ಜಸ್ಟ್ ದ ಲಾಸ್ ಆಫ್ ಹ್ಯಾಬಿಟ್ಯಾಟ್ ಬಟ್ ದಿ ಆ್ಯಕ್ಚುಲ್ ಫ್ರಾಗ್ಮೆಂಟೇಷನ್ ಆಫ್ ಹ್ಯಾಬಿಟ್ಯಾಟ್ ಇನ್ ಟು ಸ್ಮಾಲ್ ಪ್ಯಾಚಸ್ ಆಫ್ ಫಾರೆಸ್ಟ್ ಆ್ಯಂಡ್ ದಿಸ್ ಕ್ರಿಯೇಟ್ಸ್ ಸೆವರಲ್ ಪ್ರಾಬ್ಲಮ್ಸ್ ಫಾರ್ ದಿ ಎಲಿಫೆಂಟ್ ಬಿಕಾಸ್ ಯು ಹ್ಯಾವ್ ದೀಸ್ ಎಲಿಫೆಂಟ್ ಗ್ರೂಪ್ಸ್ ಬೀಂಗ್ ಐಸೋಲೇಟೆಡ್ ಇನ್ ದೀಸ್ ಸ್ಮಾಲರ್ ಪ್ಯಾಚಸ್ ಆ್ಯಂಡ್ ದೀಸ್ ಪಾಪ್ಯುಲೇಷನ್ಸ್ ಆರ್ ನಾಟ್ ವಯಬಲ್. ಅಟ್ ದ ಸೇಮ್ ಟೈಮ್ ದರ್ ಇಸ್ ಅ ಡ್ರಾಮ್ಯಾಟಿಕ್ ಇನ್ಕ್ರೀಸ್ ಇನ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಎಲಿಫೆಂಟ್ಸ್ ಆ್ಯಂಡ್ ಪೀಪಲ್. ಎಲಿಫೆಂಟ್ಸ್ ಕಮ್ ಔಟ್ ಅಂಡ್ ರೈಡ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಆ್ಯಂಡ್ ದರ್ಸ್ ಅ ಕ್ಲಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಗ್ರಿ ಆಫ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ಈ ನಡುವೆ ಡಾಕ್ಟರ್ ಸುಕುಮಾರ್ ತಂಡದವರು ಜಲ್ದಾಪಾರದ ದೊಡ್ಡ ಮಕ್ನಗೆ ತೊಡಿಸಿದ್ದ ಸ್ಯಾಟಿಲೈಟ್ ರೇಡಿಯೋ ಕಾಲರ್ ಉಪಯುಕ್ತ ಮಾಹಿತಿ ಬಿತ್ತರಗೊಳ್ಳುತ್ತಿದೆ. ಬೆಂಗಳೂರಿನಲ್ಲಿ ತಂಡದವರು ಜಲ್ದಾಪಾರದ ಸುತ್ತಮುತ್ತಲಲ್ಲಿ ತಿರುಗಾಡುತ್ತಿರುವ ಆನೆಯ ಚಲನವಲನವನ್ನು ಪತ್ತೆ ಮಾಡುತ್ತಿದ್ದಾರೆ. ಕೆಲವು ದಿನ ಜಲ್ದಾಪಾರದಲ್ಲಿರುವ ಸಿಬ್ಬಂದಿಗೆ ಈ ಆನೆ ಬಗ್ಗೆ ತಿಳಿದುಕೊಳ್ಳಲು ಉಪಗ್ರಹ ಸಂಕೇತಗಳ ಅವಶ್ಯಕತೆ ಇಲ್ಲ. ಅದು ಅರಣ್ಯದಲ್ಲಿರುವ ಹಾಲಾಂಗ್ ಶಿಬಿರದ ಹತ್ತಿರ ಬರುತ್ತಿದೆ. ಶಿಬಿರದ ಹೆಣ್ಣಾನೆಯೊಂದನ್ನು ಹಿಂಬಾಲಿಸುತ್ತಿದ್ದಾನೆ. ಶಿಬಿರದ ಆನೆಗಳಿಗೆ ಕೊಡುವ ಅನ್ನ, ಉಪ್ಪು, ಬೆಲ್ಲ ಇವನ ಗಮನ ಸೆಳೆದಿದೆ. ಆದರೆ ಈ ಆಹಾರವನ್ನು ರಕ್ಷಿಸಲು ವಿದ್ಯುತ್ ಬೇಲಿಯಿದೆ. ಒನ್ ಆಫ್ ದಿ ಫೋಕಸಸ್ ಆಫ್ ದಿ ಪ್ರಾಜೆಕ್ಟ್ ಎಲಿಫೆಂಟ್ ಈಸ್ ಟು ಟ್ರೈ ಅಂಡ್ ಐಡೆಂಟಿಫೈ ಕಾರಿಡಾರ್ಸ್ ವಿಚ್ ಕುಡ್ ಬಿ ವಿಚ್ ಹ್ಯಾವ್ ಟು ಬಿ ಪ್ರೊಟೆಕ್ಟೆಡ್ ಆರ್ ಹ್ಯಾವ್ ಟು ಬಿ ಆಗ್ಮೆಂಟೆಡ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರಿಡಾರ್ಸ್ ಕಾಲ್ ಕನ್ಯಾನ್ಪುರ್ ಇನ್ ಬಂಡಿಪುರ್ ನ್ಯಾಷನಲ್ ಪಾರ್ಕ್ connects a population of about 6,000 elephants in the Western Ghats with about 2,000 elephants in the Eastern Ghats. And that was established in 2001. And that I consider to be one of the main achievements of Project Elephant. I'm walking up a hillside in Bandipur National Park. ನಾನು ನೀಲ್ಗಿರಿ ಬಯೋಸ್ಫಿಯರ್ ರಕ್ಷಣಾ ಧಾಮದ ಮಧ್ಯದಲ್ಲಿರುವ ಬಂಡಿಪುರದಲ್ಲಿದ್ದೇನೆ. 3 ರಾಜ್ಯಗಳಲ್ಲಿ ಹರಡಿರುವ 6,000 square kilometer ನ ಈ ಕಾಡು ಸುಮಾರು 8,000 ಏಷ್ಯಾ ಆನೆಗಳ ನೆಲೆ.
ಪ್ರಪಂಚದಲ್ಲಿ ಇದೊಂದೇ ಸ್ಥಳದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆನೆಗಳ ಗುಂಪಿರುವುದು. ಬಂಡೀಪುರ ನೀಲಗಿರಿ ಪರ್ವತ ಶ್ರೇಣಿಯ ತಪ್ಪಲಲ್ಲಿದೆ. ವೈವಿಧ್ಯಮಯ ವನ್ಯಜೀವಿಗಳ ನೆಲೆ ಇದು. ಹುಲಿಗಳಂತೆ ಆನೆಯು ಬಂಡೀಪುರದ ಪ್ರಮುಖ ವನ್ಯಜೀವಿ. ಒಂದು ಗಂಡು ಹುಲಿಯ ಸಂಸ್ಥಾನ 100 ಚದುರ ಕಿಲೋಮೀಟರ್ಗಿಂತ ಹೆಚ್ಚಿದ್ದರೆ ಆನೆ ಗುಂಪುಗಳ ಪ್ರದೇಶ 100 ಚದುರ ಕಿಲೋಮೀಟರ್ಗಳ ವ್ಯಾಪ್ತಿ. ಒಂಟಿ ಸಲಗನದು ಇನ್ನೂ ಹೆಚ್ಚು. ಇದರ ಪರಿಸರವನ್ನು ಯಶಸ್ವಿಯಾಗಿ ಕಾಪಾಡುವಾಗ ಇತರ ಅನೇಕ ಪ್ರಾಣಿ ಜಾತಿಗಳಿಗೂ ಸಹಜವಾಗಿ ರಕ್ಷಣೆ ದೊರೆಯುತ್ತದೆ. ಬಂಡೀಪುರ ಒಂದು ಟೈಗರ್ ರಿಸರ್ವ್ ಹಾಗೂ ಮೈಸೂರು ಎಲಿಫೆಂಟ್ ರಿಸರ್ವ್ನ ಒಂದು ಭಾಗ. ಆನೆಗಳ ಚಲನ ಮತ್ತು ವಲಸೆಯನ್ನು ನಿರ್ಧರಿಸುವುದು ಹೆಚ್ಚು ಆಹಾರ ಮತ್ತು ಸಾಕಷ್ಟು ನೀರು. ಬೇಸಿಗೆಯಲ್ಲಿ ಆನೆಗಳು ಹೆಚ್ಚು ಸಂಖ್ಯೆಯಲ್ಲಿ ಗುಂಪು ಕೂಡುವುದು ಕಬಿನಿ ಜಲಾಶಯದ ಬಳಿ. ಮನುಷ್ಯನಿಗೆ ನೀರು ಎಷ್ಟು ಮುಖ್ಯವೋ ಆನೆಗೂ ಅಷ್ಟೇ ಮುಖ್ಯ. ಕಬಿನಿ ದಡದಲ್ಲಿ ಆನೆಗಳು ದಿನಕ್ಕೆ 2 ಬಾರಿಯಾದರೂ ನೀರಿನಲ್ಲಿ ಮಿಂದು ಕುಡಿಯುತ್ತವೆ. ದಿನಕ್ಕೆ ಸುಮಾರು 150-200 ಲೀಟರ್ ನೀರು ಬೇಕು. ಬೆಳೆದ ಆನೆ 12-18 ಗಂಟೆ ಕಾಲ ಮೇಯುತ್ತೆ. 150-200 ಕೆಜಿ ಮೇವು ತಿನ್ನುತ್ತದೆ. ಬಿದಿರು ಆನೆಗಳಿಗೆ ಅಚ್ಚುಮೆಚ್ಚು. ತನ್ನ ಬಹುಪಯೋಗಿ ಸೊಂಡಿಲದಿಂದ ಎಳೆಯ ಕಡ್ಡಿಗಳನ್ನು, ಪ್ರಿಯವಾದ ಎಲೆಗಳನ್ನು ಆರಿಸಿಕೊಳ್ಳುತ್ತದೆ. ಜಲಾಶಯದ ನೀರು ಕಡಿಮೆಯಾದಾಗ ನೀರಿನ ತೀರಕ್ಕೂ ಮರಗಳ ಸಾಲಿಗೂ ನಡುವೆ ಎದ್ದು ಕಾಣುವ ನೆಲದಲ್ಲಿ ತಂಪಾದ ಹುಲ್ಲು ಆನೆ ಹಾಗೂ ಇತರ ವನ್ಯ ಮೃಗಗಳಿಗೆ ಸಿಗುವ ಒಳ್ಳೆಯ ಮೇವು. ಬೇಸಿಗೆ ಕಾಲ ಮುಂದುವರಿದಂತೆ ಹೆಚ್ಚು ಹೆಚ್ಚು ಭೂಮಿ ಬಿಸಿಲಿನ ತೀಕ್ಷ್ಣತೆಗೆ ಬಯಲಾಗುತ್ತೆ. ಆದರೆ ಕಬಿನಿಯ ತೀರದಲ್ಲಿ ನೀರು ಮತ್ತು ಪೌಷ್ಟಿದಾಯಕ ಹುಲ್ಲು ಯಥೇಚ್ಛವಾಗಿದೆ. ಆನೆಗಳದು ಸ್ತ್ರೀ ಪ್ರಧಾನ ಸಮಾಜ. ಹಿಂಡಿನ ಮುಂದಾಳತ್ವ ಹೆಣ್ಣಾನೆಯದು. ಮಾತೃಸ್ಥಾನ ವಯಸ್ಸಾಗಿರುವ ಹೆಣ್ಣಾನೆಯದು. ಹಿಂಡಿನ ಇತರ ಕುಟುಂಬದವರು ಮಕ್ಕಳು, ಸಹೋದರಿಯರು, ಮತ್ತವರ ಮಕ್ಕಳು. ಹೆಣ್ಣಾನೆ 15 ವಯಸ್ಸಿಗೆ ಮರಿ ಮಾಡಬಲ್ಲದು. ಸಾಧಾರಣವಾಗಿ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತೆ. 20-22 ತಿಂಗಳು ಗರ್ಭಧರಿಸಿದ್ದು ಒಂದು ಮರಿ ಹುಟ್ಟುತ್ತೆ. ಇದರ ತೂಕ 100 ಕೆಜಿಯಷ್ಟು. ಆನೆಯದು ಶ್ರದ್ಧೆಯ ತಾಯ್ತನ. ಇಡೀ ಹಿಂಡು ಮರಿಯ ರಕ್ಷಣೆಗೆ ಸದಾ ಸಿದ್ಧ. 1ನೇ ವರ್ಷಕ್ಕೆ ಮೇವು ತಿನ್ನಲು ಪ್ರಾರಂಭಿಸಿದರೂ 2-3ನೇ ವರ್ಷದವರೆಗೂ ತಾಯಿಯ ಹಾಲನ್ನು ಕುಡಿಯುತ್ತದೆ. ಆನೆ ಸಮಾಜದಲ್ಲಿ ಕೌಟುಂಬಿಕ ಬಂಧನ ಗಾಢವಾದದ್ದು.
ಗಂಡು ಮರಿಗಳು 15 ವಯಸ್ಸಿನವರೆಗೂ ತಾಯಿಯೊಡನೆ ಇದ್ದು ಅನಂತರ ಹಿಂಡನ್ನಗಲಿ ತಮ್ಮ ಹಾದಿ ಹುಡುಕುತ್ತವೆ. ಯುವಾವಸ್ಥೆಯಲ್ಲಿ ಇಂತಹ ಆಟ ತಿವಿದಾಟ ಬಲುಪ್ರಿಯ. ವರ್ಷಕ್ಕೊಮ್ಮೆ ಆನೆಗಳು ಸಭೆ ಸೇರುತ್ತವೆ. ಗಂಡು ಮರಿಗಳು ಹಿಂಡಿನ ಸಮೀಪದಲ್ಲಿ ಗುಂಪಾಗಿ ಸೇರುತ್ತವೆ. ವಯಸ್ಸಿಗೆ ಬಂದ ನಂತರ ಹೀಗೆ ಬಲ ಪರೀಕ್ಷೆ ಮಾಡಿ ಯಾರು ಹೆಚ್ಚೆಂದು ನಿರ್ಧರಿಸುತ್ತವೆ. ಪ್ರಬಲತೆಯನ್ನು ನಿರ್ಧರಿಸುವುದು ಆಕಾರ. ಇಲ್ಲಿ ದೊಡ್ಡ ಸಲಗ ತನ್ನ ಪ್ರಭುತ್ವವನ್ನು ಚಲಾಯಿಸುತ್ತಿದೆ. ಸಲಗನ ತೂಕ 5 ಟನ್ಗಳಷ್ಟು. ವಯಸ್ಸಿಗೆ ಬಂದ ಸಲಗಗಳಲ್ಲಿ ವರ್ಷಕ್ಕೊಮ್ಮೆ ಮಸ್ತ್ ಎಂದು ಹೇಳುವ ಸ್ಥಿತಿ ಉಂಟಾಗುತ್ತದೆ. ಆಗ ಆನೆಯ ಕಣ್ಣಿನ ಹಿಂಭಾಗದಲ್ಲಿರುವ ಗ್ಲ್ಯಾಂಡ್ಸ್ನಿಂದ ಒಂದು ರಸದ್ರವ ಸೋರುತ್ತದೆ. ಚರ್ಮದ ಮೇಲೆ ಕಪ್ಪು ಕರೆ, ಭಾರೀ ದುರ್ವಾಸನೆ, ಬಹಳ ದೂರದಿಂದಲೂ ಇದರ ಅರಿವಾಗುತ್ತದೆ. ಮಸ್ತ್ನಲ್ಲಿರುವ ಸಮಯದಲ್ಲಿ ಟೆಸ್ಟೆಸ್ಟೆರಾನ್ ಹೆಚ್ಚಾಗಿ ಲೈಂಗಿಕ ಚಟುವಟಿಕೆಗಳಲ್ಲಿ ಆಸಕ್ತಿ, ಬೇಸರದ ಮನೋಭಾವ, ಆಕ್ರೋಶ ಹೆಚ್ಚುತ್ತದೆ. ಹೆಣ್ಣಾನೆಯನ್ನು ಒಲಿಸಿಕೊಳ್ಳುವ ಪ್ರಯತ್ನ ತನ್ನ ಸೊಂಡಿಲವನ್ನು ಅದರ ಬೆನ್ನ ಮೇಲಿಟ್ಟು ಒಮ್ಮೊಮ್ಮೆ ಅದನ್ನು ಅಟ್ಟಿಸಿಕೊಂಡು ಹೋಗುತ್ತೆ. ಇಲ್ಲಿ ದೀರ್ಘ ಪ್ರಯಾಸವೇ. ಈ ಕಾಡಿನಲ್ಲೂ ಆನೆ ಸಂಖ್ಯೆಯಿಂದ ಸಮಸ್ಯೆಗಳುಂಟಾಗುತ್ತದೆ. ಬೋರೆಗೌಡರ 80 ಎಕರೆ ಜಮೀನು ಬಂಡೀಪುರದ ರಾಷ್ಟ್ರ ಅರಣ್ಯದ ಅಂಚಿನಲ್ಲಿದೆ. ಇದು ಬೋರೆಗೌಡರ ಜಮೀನು, ಅದು ಬಂಡೀಪುರದ ರಾಷ್ಟ್ರ ಅರಣ್ಯ. ಇವರ ಜಮೀನಿನಂಚಿನಲ್ಲಿ ಹರಿಯುವ ನೀರಿಗಾಗಿ ಆನೆಗಳು ಆಗಾಗ ಬರುತ್ತವೆ. ಇಲ್ಲಿ ಬೆಳೆದಿರುವ ಬೆಳೆಯೂ ಬೇಕು. ಆನೆಗಳನ್ನು ತಡೆಗಟ್ಟಲು ಸೌರಶಕ್ತಿಯ ವಿದ್ಯುತ್ ಬೇಲಿ ಹಾಕಿದ್ದಾರೆ. ಇದು ಸೌರಶಕ್ತಿಯ ಬೇಲಿ. 7 ಎಳೆಗಳದಿರಬಹುದು, ಇವರದು 3 ಎಳೆಗಳದು. Maintained in compared to anything is private fences that have been put up by it's definitely cheaper than elephant proof trenches, but you need that maintenance factor. Exactly, anything but the maintenance is a factor that's uniform or common to How does the elephant react? Have you seen an elephant when it touches the fence? It's something and go. No animal or human. ಇದರ ಆಘಾತದಿಂದ ಪ್ರಾಣಿಗಳಿಗಾಗಲಿ ಮಾನವನಿಗಾಗಲಿ ಸಾವು ಉಂಟಾಗುವುದಿಲ್ಲ. Supporting and subsidizing these fences all across the country in elephant range states. ಪ್ರಾಜೆಕ್ಟ್ ಎಲಿಫೆಂಟ್ ವಿದ್ಯುತ್ ಬೇಲಿಗಳನ್ನು ಉತ್ತೇಜಿಸಿ ಸಹಾಯಧನ ನೀಡುತ್ತದೆ. ದೇಶದಲ್ಲಿ ಎಲ್ಲೆಲ್ಲಿ ಬೇಸಾಯ ಆನೆಗಳ ನೆಲೆಯನ್ನು ಆಕ್ರಮಿಸಿದೆಯೋ ಅಲ್ಲೆಲ್ಲ. ಈ ಕೆಲಸದಲ್ಲಿ ಸ್ಥಳೀಯರು ಭಾಗವಹಿಸುವುದನ್ನು ಉತ್ತೇಜಿಸುತ್ತೆ. ಸರಿಯಾಗಿ ಸಂರಕ್ಷಿಸಿದ ಬೇಲಿಗಳು ಆನೆಗಳನ್ನು ಆಕರ್ಷಿಸುವ ಬೆಲೆಗಳನ್ನು ರಕ್ಷಿಸುವ ಪರಿಣಾಮಕಾರಿ ಮಾರ್ಗ.
ಕೇರಳದ ರಾಂಬಲ್ಲಿ ಗ್ರಾಮದಲ್ಲಿ ರಕ್ಷಣಾ ಸಂಸ್ಥೆಗಳು, ಗ್ರಾಮ ಸಮಾಜಗಳು ಈ ಕಾರ್ಯದಲ್ಲಿ ಒಟ್ಟುಗೂಡಿದ್ದಾರೆ. ಪಶ್ಚಿಮ ಬಂಗಾಳದಂತೆ ಇಲ್ಲಿನ ಗ್ರಾಮಸ್ಥರು ಭತ್ತ ಬೆಳೆಯುತ್ತಿದ್ದಾರೆ. ಹೊಲಗಳಿಗೆ ದಾಳಿ ಮಾಡುವ ಆನೆಗಳೊಡನೆ ನೆಮ್ಮದಿ ಇಲ್ಲದ ಸಹಬಾಳುವೆ ಇವರದು. ಇಲ್ಲಿ ಬಡಿದಾಟ ಬಂಗಾಳದಷ್ಟು ತೀವ್ರವಲ್ಲ, ಆದರೂ ಭತ್ತ ಬೆಳೆಯುತ್ತಿರುವಾಗ ರಾತ್ರಿ ಹೊಲಗಳಲ್ಲಿ ಕಾವಲು ಕಾಯಬೇಕು. ಆನೆಗಳು ಹೊಲಗಳ ಒಳಗೆ ಹೇಗೆ ಬಂದುವುದೆನ್ನುವುದು ಮರುದಿನ ಬೆಳಿಗ್ಗೆ ಗೊತ್ತಾಗುತ್ತದೆ. ಇವು ಬುದ್ಧಿಜೀವಿಗಳು, ವಿದ್ಯುತ್ ಬೇಲಿಗಳನ್ನು ದಾಟುವ ಮಾರ್ಗಗಳನ್ನು ಹುಡುಕುತ್ತವೆ. ಕೊಂಬುಗಳಲ್ಲಿ ವಿದ್ಯುತ್ ಶಕ್ತಿ ಹರಿಯುವುದಿಲ್ಲ ಎಂದು ತಿಳಿದುಕೊಂಡ ನಂತರ ಸಲಗಗಳು ತಮ್ಮ ಕೊಂಬುಗಳನ್ನು ಬಳಸುತ್ತವೆ. ಕೊಂಬೆಗಳನ್ನೋ ಅಥವಾ ಇಡೀ ಮರಗಳನ್ನೋ ಬೇಲಿಗಳ ಮೇಲೆ ಕೆಡವಿ ವಿದ್ಯುತ್ ಸಂಪರ್ಕವನ್ನು ತಡೆಯುತ್ತವೆ. ಕರೆಂಟ್ನಿಂದ ಜೀವಕ್ಕೆ ಹಾನಿಯಿಲ್ಲವೆಂದು ತಿಳಿದು ಒಮ್ಮೊಮ್ಮೆ ಒಂಟಿ ಸಲಗಗಳು ನೇರವಾಗಿ ನುಗ್ಗುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಆನೆಯ ನೆಲೆಯನ್ನು ಉತ್ತಮಗೊಳಿಸಲು ಮೇವಿನ ಬೆಳೆಗಳನ್ನು ಹೆಚ್ಚಿಸಿ ನೀರಿನ ಶೇಖರಣೆಯನ್ನು ಮಾಡಿ ಕಾಡಗ್ನಿಯನ್ನು ಹತೋಟಿಯಲ್ಲಿಡುವ ಒಂದು ಪ್ರಯತ್ನ. ಈ ಆನೆಗಳು ಕಂಬಿ ಕಂಬಿ ಅಂದರೆ ನಮ್ಮ ಕೊಂಬುಗಳ ಆನೆ ಮಾತ್ರ ಕಡ್ಕಲ್ಲ, ಮತ್ತೆಲ್ಲ ಕೂಟ ಆನೆಗಳನ್ನು ಕಡ್ಕಲ್ಲ. ರಾಂಬಲ್ಲಿಯಲ್ಲಿ ಗ್ರಾಮಸ್ಥರು ಮಧ್ಯಾಹ್ನ ವೇಳೆಗೆ ಬೇಲಿಯನ್ನು ಸರಿಪಡಿಸಿದ್ದಾರೆ. ಇಂತಹ ಸನ್ನಿವೇಶಗಳುಂಟಾದರೂ ಬೇಲಿಯು ಬಹಳ ಉಪಯುಕ್ತ. ಹೋರಾಟದಿಂದ ಎರಡು ಕಡೆಯೂ ಪ್ರಾಣಹಾನಿ. ಈ ಮೂರು ಆನೆ ಮರಿಗಳು ಆನೆ ಮಾನವನ ಬಡಿದಾಟದ ಬಲಿಪಶುಗಳು. ಈ ಮೂರು ಸುಮಾರು 6 ತಿಂಗಳಿರುವಾಗ ಬೇರೆ ಬೇರೆಯಾಗಿ ಇಲ್ಲಿಗೆ ಬಂದುವು. ಈಗ 2 ವರ್ಷ ವಯಸ್ಸಾಗಿರಬಹುದು. ಪದ್ಮಜಾ ತಾಯಿ ಹೈಟೆನ್ಷನ್ ವೈರ್ಗೆ ತಾಗಿ ಸತ್ತಿತ್ತು. ಇನ್ನೆರಡು ಮರಿಗಳು ಕೋಪಗೊಂಡ ಜನರು ಹಿಂಡುಗಳನ್ನು ಹೊಲಗಳಿಂದ ಓಡಿಸುತ್ತಿರುವಾಗ ತಾಯಾನೆಗಳನ್ನು ಕಳೆದುಕೊಂಡವು. ಇಲ್ಲಿ ಬಂಡಿಪುರ ರಾಷ್ಟ್ರಾರಣ್ಯದ ಹತ್ತಿರದಲ್ಲಿ ಚೆನ್ನಾಗಿ ಬೆಳೆಯುತ್ತಿವೆ. ಹಿತಕರ ಪರಿಸರ, ಸಮೃದ್ಧಿಯಾಗಿ ಮೇವು, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದೊಂದಕ್ಕೂ ಪ್ರತ್ಯೇಕ ಗಮನ ಸಿಗುತ್ತದೆ. ಆನೆಗಳಿಗೆ ಮತ್ತೊಂದು ನೇರ ಬೆದರಿಕೆ ದಂತಕ್ಕೆ ಅಕ್ರಮ ಬೇಟೆ. ಇಂತಹ ಬೃಹತ್ ಸಲಗಗಳು ದಕ್ಷಿಣ ಭಾರತದಲ್ಲಿ ಅಪರೂಪ. ದೇಶದಲ್ಲಿ ದಂತದ ಮಾರಾಟಕ್ಕೆ ಪೂರ್ಣ ನಿಷೇಧವಿದೆ. ಆದರೂ ಕಳ್ಳ ಮಾರಾಟಕ್ಕೆ ದಂತವನ್ನು ಒದಗಿಸಲು ಬಹುಸಂಖ್ಯೆಯಲ್ಲಿ ಆನೆಗಳು ಕೊಲ್ಲಲ್ಪಟ್ಟಿವೆ. ಭಾರತದ ದಂತ ವಸ್ತುಗಳಿಗೆ ಅಮೆರಿಕ, ಯುರೋಪ್ ಮತ್ತು ಮಿಡ್ಲ್ ಈಸ್ಟ್ ಪ್ರವಾಸಿಗರ ಬೇಡಿಕೆ ಎಷ್ಟಿದೆ ಎಂಬುದು ಜಪ್ತಿ ಮಾಡಿದ ದಾಖಲೆಗಳಿಂದ ತಿಳಿಯುತ್ತದೆ. ಪರಿಸರವಾದಿಗಳು ಹೇಳುವುದು ಪೂರ್ವ ಏಷ್ಯಾ ದೇಶಗಳಿಗೂ ದಂತದ ಸಾಗಾಣಿಕೆ ಇದೆ ಎಂದು. ಹ್ಯಾಂಕೋ ಹಾಗೂ ನಾಮಮುದ್ರ ತಯಾರಿಕೆಗೆ ಬೇಕಾಗಿರುವ ದಂತದ ಬೇಡಿಕೆ ಪೂರೈಸಲು ನಾನು ಈ ಸಲಗನ ಚಿತ್ರ ತೆಗೆದ 2 ವಾರಗಳ ನಂತರ ಅವನು ಕಾಡಿನಲ್ಲಿ ಸತ್ತು ಬಿದ್ದಿದ್ದನ್ನ ಕಂಡಿದ್ದರು. ಇದರಿಂದಾಗುವ ನೇರ ಪರಿಣಾಮ ಹೆಣ್ಣು ಗಂಡುಗಳ ನಡುವಣ ಸಮತೋಲ ಹಾಗೂ ಸಂಖ್ಯೆಯ ಗುಣಮಟ್ಟದ ಮೇಲೆ. ಪ್ರಾಜೆಕ್ಟ್ ಎಲಿಫೆಂಟ್ನ ಗುರಿ ದಕ್ಷಿಣ ಭಾರತದ ಕೆಲವೆಡೆ ಈಗಾಗಲೇ ಆಗಿರುವಂತೆ ಹೆಣ್ಣು ಗಂಡಾನೆಗಳ ಪ್ರಮಾಣದ ಅಸಮತೆಯಾಗಬಾರದೆಂದು. ಒಟ್ಟಾರೆ ಸಂರಕ್ಷಣೆ ಮುಖ್ಯ. ಅಸ್ಸಾಂನ ಕಾಜಿರಂಗದಲ್ಲಿ ಕಳ್ಳೆಬೇಟೆಗಾರರ ಬಿಡುವಿಲ್ಲದ ಒತ್ತಡ ಹೆಚ್ಚುತ್ತಿದೆ. ಆನೆಗಳ ಜೊತೆಗೆ ಇವರನ್ನು ಆಕರ್ಷಿಸುವುದು ಒಂಟಿ ಕೊಂಬಿನ ಖಡ್ಗಾಮೃಗ. ಈ ವಿಸ್ತಾರವಾದ ಅಡವೆಯಲ್ಲಿರುವ
ಅಪಾಯಕ್ಕೀಡಿರುವ ಪ್ರಾಣಿ ಜಾತಿಗಳ ಉಳಿವಿಗೆ ಬೇಕಾದ ಮುಖ್ಯ ಅಂಶ ಕಳ್ಳಬೇಟೆ ವಿರುದ್ಧ ನಿರಂತರ ಪಹರೆ. ಕಾಜಿರಂಗ ಅಸ್ಸಾಂ ಖ್ಯಾತ ವನಜೀವಿಗಳಿಂದ ತುಂಬಿದೆ. ಹುಲಿ, ಚಿರತೆ, ಎಮ್ಮೆ ಮತ್ತು ಬಾರಾಸಿಂಗ. ಆನೆಗಳು ಇಲ್ಲಿನ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಕೆಸರು ಭೂಮಿ, ಎತ್ತರಕ್ಕೆ ಬೆಳೆದಿರುವ ಹುಲ್ಲು, ದಟ್ಟ ಕಾಡುಗಳಲ್ಲಿ ಸಂಚರಿಸಲು ಬೇಕು. ಇಲ್ಲು ಮತ್ತು ಇತರ ಅರಣ್ಯಧಾಮಗಳಲ್ಲಿ ಕಳ್ಳಬೇಟೆಗಾರರು ಆಗಾಗ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಕಾನೂನು ಕ್ರಮ ಬಲಹೀನ, ದೋಷ ನಿರ್ಣಯ ಕಡಿಮೆ, ಆದ್ದರಿಂದ ಇಂಥ ಜನರ ಪ್ರಭಾವ ಹೆಚ್ಚು. ದಂತಚೋರರಿಗೆ ವರ್ಷಕ್ಕೆ ಸುಮಾರು 60 ಆನೆಗಳು ಬಲಿಯಾಗುತ್ತಿದ್ದವು. ಕಳೆದೆರಡು ವರ್ಷಗಳಲ್ಲಿ ಈ ಸಂಖ್ಯೆ 40 ಕೆಳಗಿಳಿದಿದೆ. ಭಾರತದ ವನ್ಯಜೀವಿಗಳಲ್ಲಿ ಏಷ್ಯಾ ಕಾಡಾನೆಗಳ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಂಟ್ರೆಸ್ಟ್ ದಟ್ ದಿ ಗವರ್ನಮೆಂಟ್ಸ್ ಆರ್ ಶೋಯಿಂಗ್, ವಿತ್ ದಿ ಇಂಟ್ರೆಸ್ಟ್ ದಟ್ ದಿ ಎನ್ಜಿಓಸ್ ಅಂಡ್ ದಿ ಅದರ್ ಕನ್ಸರ್ವೇಷನ್ಸ್ ಆರ್ ಶೋಯಿಂಗ್, ಈವನ್ ದಿ ಪೀಪಲ್ ದೆಮ್ಸೆಲ್ಸ್ ಆರ್ ಸೋ ಕಾನ್ಸಿಯಸ್ ಅಬೌಟ್ ದಿ ಎಲಿಫೆಂಟ್ಸ್. ಐ ಹೋಪ್ ಎಲಿಫೆಂಟ್ಸ್ ಶುಡ್ ಹ್ಯಾವ್ ಎ ಗುಡ್ ಫ್ಯೂಚರ್ ಇನ್ ದಿ ಕಂಟ್ರಿ. ಆ್ಯಂಡ್ ದಿ ಸೆಕೆಂಡ್ ಥಿಂಗ್ ಇಸ್ ದಟ್ ಯು ನೋ ವಿ ಹ್ಯಾವ್ ಆಲ್ಸೋ ಟು ಡಿಪೆಂಡ್ ಆನ್ ಒನ್ ಪರ್ಟಿಕ್ಯುಲರ್ ಕ್ವಾಲಿಟಿ ಆಫ್ ದಿ ಎಲಿಫೆಂಟ್ಸ್, ದೇರ್ ಅಡೆಪ್ಟಿಬಿಲಿಟಿ. ಲಕ್ಕಿಲಿ ಎಲಿಫೆಂಟ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಅನಿಮಲ್ಸ್, ದೇ ಆರ್ ವೆರಿ ಅಡೆಪ್ಟೇಬಲ್ ಅನಿಮಲ್ ಆ್ಯಂಡ್ ದೇ ಆರ್ ಆಲ್ಸೋ ಅಡ್ಜಸ್ಟಿಂಗ್ ಟು ದಿ ನ್ಯೂ ಸಿನೇರಿಯೋ. ಸೊ ಐ ಹೋಪ್ ವಿತ್ ದಿ ಅಟೆಂಪ್ಸ್ ಆಫ್ ದಿ ಗೌರ್ಮೆಂಟ್, ವಿತ್ ದಿ ಅಟೆಂಪ್ಸ್ ಆಫ್ ದಿ ನಾನ್ ಗೌರ್ಮೆಂಟಲ್ ಏಜೆನ್ಸೀಸ್ ಆ್ಯಂಡ್ ಅದರ್ ಪೀಪಲ್ ಹೂ ಲವ್ ಎಲಿಫೆಂಟ್ಸ್ ಆ್ಯಂಡ್ ವಿತ್ ದಿ ಅಡೆಪ್ಟಿಬಿಲಿಟಿ ಆಫ್ ದಿ ಎಲಿಫೆಂಟ್ ದೆಮ್ಸೆಲ್ಸ್, ಐ ಫೀಲ್ ಎಲಿಫೆಂಟ್ ಶುಡ್ ಬಿ ದೇರ್. ಐ ಡೋಂಟ್ ಸಿ ಎನಿ ರೀಸನ್ ಟು ಬಿ ಇನ್ ಪೆಸಿಮಿಸ್ಟಿಕ್ ಆನ್ ದಟ್ ಅಕೌಂಟ್. ಆನೆಗಳ ಪರಿಸರ ಮತ್ತು ತಿರುಗಾಡುವ ಪ್ರದೇಶ ವಿಸ್ತಾರವಾದುದರಿಂದ ಇವುಗಳ ಸಂಖ್ಯೆಯನ್ನು ಸರಿಯಾಗಿ ಲೆಕ್ಕ ಮಾಡುವುದು ಕಷ್ಟ. ನಿಧಾನವಾದರೂ ಸಹ ಕಾಡಾನೆಗಳ ಸಂಖ್ಯೆ ದೇಶದ ಅನೇಕ ಕಡೆ ಹೆಚ್ಚುತ್ತಿದೆ. ಈಶಾನ್ಯದಲ್ಲಿ ಹೀಗಿಲ್ಲ. ಕಾರಣ, ಪರಿಸರ ನಾಶ, ಕಳ್ಳಬೇಟೆ, ಮಾನವರೊಡನೆ ಬಡಿದಾಟದಿಂದ ಉಂಟಾಗುವ ಸಾವುಗಳು ಗಮನಾರ್ಹ. ದೇಶದಲ್ಲಿಂದು ಸುಮಾರು 26,000-28,000 ಕಾಡು ಆನೆಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಇದು ಒಂದು ಮಿಶ್ರ ಸಮಸ್ಯೆ. ಆನೆಗೂ ಮತ್ತು ಅದರ ಬೀಡುಗಳನ್ನು ಕಾಪಾಡಲು ಹೋರಾಡುತ್ತಿರುವವರ ದೊಡ್ಡ ಪ್ರಯಾಸ. ಪ್ರಾಜೆಕ್ಟ್ ಎಲಿಫೆಂಟ್ ದೇಶದ ಅನೇಕ ಕಡೆ 20 ಆನೆ ರಕ್ಷಣಾ ಧಾಮಗಳನ್ನು ಸ್ಥಾಪಿಸಿದ್ದಾರೆ. ಇಂತಹದೊಂದು ಶಿವಾಲಿಕ್ ಎಲಿಫೆಂಟ್ ರಿಸರ್ವ್. ಕಾರ್ಬೆಟ್ ರಾಷ್ಟ್ರವನ ಈ ವಿಸ್ತಾರ ಅರಣ್ಯದ ಮಿಡಿಯುತ್ತಿರುವ ಒಳಭಾಗ ಪಶ್ಚಿಮದಲ್ಲಿ ರಾಜಾಜೀವನದಿಂದ ಪೂರ್ವಕ್ಕೆ ಸಾರ್ದಾ ನದಿಯವರೆಗಿದೆ. ಕಾರ್ಬೆಟ್ನಲ್ಲಿ ಆನೆಗಳಿಗೆ ಬೇಕಾದ ಶಾಂತತೆ ಇದೆ. ಇಲ್ಲಿರುವಾಗ ಇತರ ಕಡೆಗಳಲ್ಲಿ ಈ ಬೃಹತ್ ಜೀವಿ ತನ್ನ ಪ್ರದೇಶ ಕಳೆದುಕೊಳ್ಳುತ್ತಿರುವುದು ಮರೆತು ಹೋಗುತ್ತದೆ. ಮುಂಬರುವ ಪೀಳಿಗಳಿಗೆ ಆಶಾಕಿರಣ ಕಾರ್ಬೆಟ್ನಂತಹ ವನಗಳು ಇನ್ನೂ ಇರುತ್ತವೆ ಎಂಬುದು. ಪರಿಸರ, ಪ್ರಕೃತಿ, ಆನೆ ಇರುವ ಸ್ಥಳಗಳು ಹಿಂದೆ ಹೇಗಿತ್ತು ಹಾಗೆ ಎಂದೆಂದೂ ಇರಬೇಕು. Thank you.
Yeah.